ಐ ಎನ್ ಡಿ ಐ ಎ ಮೈತ್ರಿಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಪ್ರಧಾನಿ ಅಭ್ಯರ್ಥಿ ರೇಸ್ನಲ್ಲಿ ಶುರುವಾಯ್ತಾ ಕಿತ್ತಾಟ ನಿತೀಶ್ ಕುಮಾರ್ ಪರ ವಿರೋಧ ಚರ್ಚೆ ಆಗ್ತಿರೋದು ಯಾಕೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಊರನ್ ಮೇಲೆ ಅದಕ್ಕೊಬ್ಬ ಮುಖ್ಯಸ್ಥ ಇರಲೇಬೇಕು ಸಾಮ್ರಾಜ್ಯ ಅಂದಮೇಲೆ ಅದಕ್ಕೊಬ್ಬ ಸಾಮ್ರಾಟ ಇರಲೇಬೇಕು ಅತಿ ದೊಡ್ಡ ರಾಜಾಡಳಿತ ಅಂದಮೇಲೆ ಅಲ್ಲಿಗೊಬ್ಬ ರಾಜ ಇರಲೇಬೇಕು ಇಲ್ಲ ಅಂದರೆ ಜನ ಯಾರನ್ನ ನಂಬ್ಕೊಂಡು ಜೀವನ ಸಾಗಿಸ್ಬೇಕು ಸದ್ಯ ಐ ಎನ್ ಡಿ ಐ ಎ ಮೈತ್ರಿಕೂಟದ ಪರಿಸ್ಥಿತಿ ಹಂಗಿದೆ ಆ ಮನೆಯಲ್ಲಿ ಯಜಮಾನ ಯಾರು ಅಂತಲೂ ಗೊತ್ತಿಲ್ಲ ರಾಜ ಯಾರು ಅಂತಲೂ ಗೊತ್ತಿಲ್ಲ ಸಾಮ್ರಾಟ ಯಾರು ಆಗಬೇಕು ಅಂದ್ಕೊಂಡವ್ರೆ ಅನ್ನೋದು ಗೊತ್ತಿಲ್ಲ ಪಾಟ್ನಾ ಆಯಿತು ಬೆಂಗಳೂರು ಆಯಿತು ಮುಂಬೈ ಆಯಿತು ಮೂರು ಮೂರು ಕಡೆ ಮಾತು ಒಂದು ಸಭೆ ಆಯಿತು ಕಡೆಗೆ ಒಂದಷ್ಟು ಜನ ಬರಲಿಲ್ಲ ಅಂದರು ಪಂಚರಾಜ್ಯ ಚುನಾವಣೆ ಆದಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮದೇ ನಿವಾಸದಲ್ಲಿ ಡೆಲ್ಲಿ ಒಂದು ಮೀಟಿಂಗ್ ಬೇರೆ ಮಾಡ್ಕೊಂಡ್ರು ಅಲ್ಲಿಗೆ ಯಾವ ಮುಖ್ಯಮಂತ್ರಿಗಳು ಕೂಡ ಬಂದಿರಲಿಲ್ಲ ಇಷ್ಟೆಲ್ಲ ಆದಮೇಲೆ ಕೂಡ ಐ ಎನ್ ಡಿ ಐ ಎ ಮೈತ್ರಿ ಕೂಟಕ್ಕೆ ಪ್ರಧಾನಿ ಅಭ್ಯರ್ಥಿ ಯಾರು ರಾಹುಲ್ ಗಾಂಧಿನಾ ಮಲ್ಲಿಕಾರ್ಜುನ್ ಖರ್ಗೆನಾ ಅಥವಾ ಸೋನಿಯಾ ಗಾಂಧಿನಾ ಮೂರು ಮೂರು ಜನರ ಹೆಸರು ಕಾಂಗ್ರೆಸ್ಸಲ್ಲಿ ಏ ಇಲ್ಲಪ್ಪ ಗಾಂಧಿ ವಂಶಸ್ಥರು ಯಾರೂ ಆಗೋದಿಲ್ಲ ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಯಾರು ಅನ್ನೋದನ್ನು ಫಸ್ಟ್ ಘೋಷಿಸ್ಬೇಕು ಕಾಂಗ್ರೆಸ್ ಅವ್ರಿಗೆ ಮುಖ್ಯಮಂತ್ರಿ ಯಾರು ಪ್ರಧಾನಮಂತ್ರಿ ಸ್ಥಾನವನ್ನು ಕೊಡ್ತೀವಿ ನಾವು ಯಾರು ಬರಲ್ಲ ಅಂತ ಒಂದರ್ಶನ ಹಿಂದಕ್ಕೆ ಹೋಯ್ತಾರೆ ಹಾಗಾದ್ರೆ ಅರವಿಂದ್ ಕೇಜ್ರಿವಾಲಿಗೆ ಕೊಡಬೇಕಾ ಇಲ್ಲ ಮಮತಾ ಬ್ಯಾನರ್ಜಿ ಯಾರಿಗೆ ಕಡಿಮೆ ಅವರೇ ನಿತೀಶ್ ಕುಮಾರ್ ಅಖಿಲೇಶ್ ಯಾದವ್ ಭವಿಷ್ಯದ ಪ್ರಧಾನಿ ಅಂತ ಒಂದು ದರ್ಶನ ಬ್ಯಾನರ್ ಕಟ್ಟೋಟೆಲ್ಲ ಹಾಕತ್ತವ್ರಾಗಲೇ ಉದ್ಧವ್ ಠಾಕ್ರೆ ಏನು ಹೇಳ್ತಾರೆ ಈ ಎಲ್ಲ ಲೆಕ್ಕಾಚಾರಗಳ ನಡುವೆ ಐ ಎನ್ ಡಿ ಐ ಎ ಮೈತ್ರಿಕೂಟದಲ್ಲೇ ಒಂದಷ್ಟು ಮನಸ್ತಾಪಕ್ಕೆ ಎಡೆ ಮಾಡಿಕೊಡುವಂಥ ಸಂಗತಿಗಳು ಕಾಳು ಬರ್ತವೆ ಈ ಹಿಂದೆ ಅಖಿಲೇಶ್ ಯಾದವ್ ಭವಿಷ್ಯದ ಪ್ರಧಾನಿ ಅಂತ ಒಂದಷ್ಟು ಫ್ಲೆಕ್ಸ್ ಓಡಾಡ್ತು ಆ ಬಳಿಕ ಇದೀಗ ಜೆ ಡಿ ಯು ಬಿಹಾರದ ಸಿ ಎಂ ಜೆ ಡಿ ಯುನ ಮುಖ್ಯಸ್ಥ ನಿತೀಶ್ ಕುಮಾರ್ ಅವರನ್ನೇ ಐ ಎನ್ ಡಿ ಐ ಎ ಮೈತ್ರಿಕೂಟ ಪ್ರಧಾನಿ ಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸ್ಬೇಕನ್ನೋ ಪಟ್ಟು ಶುರುವಾಗಿದೆ ಜೆ ಡಿ ಯು ಸಂಸದ ರಾಮನಾಥ್ ಠಾಕೂರ್ ಇದನ್ನು ಒತ್ತಾಯಿಸಿದ್ದಾರೆ ಇವತ್ತು ಜೆ ಡಿ ಯು ಸಂಸದ ರಾಮನಾಥ್ ಠಾಕೂರ್ ಒತ್ತಾಯಿಸ್ತಾರೆ ನಾಳೆ ತೃಣಮೂಲ ಕಾಂಗ್ರೆಸ್ಸಿಂದ ಇನ್ನೊಬ್ಬರು ಒತ್ತಾಯಿಸ್ತಾರೆ ನಾಡಿದ್ದು ಕರ್ನಾಟಕದಿಂದ ಸಿದ್ದರಾಮಯ್ಯ ಅವರು ಹೋಗ್ಬಿಟ್ರೆ ಒಳ್ಳೇದು ಅವರೇ ಅಲ್ಲಿ ಪ್ರಧಾನಿ ಆದರೆ ಒಳ್ಳೆಯದು ಅಂತಾರೆ ಒಂದಷ್ಟು ಜನ ಅನ್ನೋಕ್ಕೆ ಏನಂತೆ ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನು ಇಷ್ಟೆಲ್ಲ ಇದ್ದೀನಿ ನಾನೇನು ಕಡಿಮೆ ಅಂತ ಹೇಳ್ಬೋದು ಹೀಗಾಗಿ ಅವರೊಂದು ಕೋರ್ ಕಮಿಟಿ ಸಭೆಯನ್ನು ಮಾಡ್ಕೊತೀವಿ ಅಂದರು ಇನ್ನೂ ಆ ಸಭೆ ಫಾರ್ಮ್ ಆಗಿಲ್ಲ ಆ ಸಭೆಯಲ್ಲಿ ಒಂದಷ್ಟು ಜನ ಮುಖ್ಯಸ್ಥರು ಇರ್ತಾರೆ ಅವರುಗಳು ಯಾರು ಅಂತ ಗೊತ್ತಿಲ್ಲ ಅವ್ರುಗಳೆಲ್ಲರೂ ಒಮ್ಮತದ ನಿರ್ಧಾರಕ್ಕೆ ಬರ್ತಾರೆ ಅದು ಯಾವಾಗ ಅಂತ ಗೊತ್ತಿಲ್ಲ ಒಮ್ಮತದ ನಿರ್ಧಾರಕ್ಕೆ ಬಂದಾದ ತಕ್ಷಣ ಈಗ ಒಪ್ಕೊಬಿಟ್ರೆ ಕಾರ್ಯಕರ್ತರು ಒಪ್ಕೋಬೇಕಲ್ಲ ಈಗ ಬಿ ಜೆ ಪಿ ಜೊತೆ ಮೈತ್ರಿ ಅಂದ್ಬಿಟ್ಟು ಕುಮಾರಸ್ವಾಮಿ ಅವರು ದೇವೇಗೌಡರು ಹೇಳ್ತಾರೆ ಒಂದಷ್ಟು ಜನ ಕಾರ್ಯಕರ್ತರಿಗೆ ಇಷ್ಟ ಇಲ್ಲ ಓಟ್ ಹಾಕೋದು ಲೀಡರ್ಗಳ ಕಾರ್ಯಕರ್ತರು ಹಾಕ್ಸೋದ ಜನಕ್ಕೆ ಇಷ್ಟ ಅನ್ನೋ ಏನು ಮಾಡಿದ್ರೆ ಏನು ಮತ್ತು ಹೀಗಾಗಿ ಎಲ್ಲರೂ ಅಂದರೆ ಯಾವ ರೀತಿ ಜನಾಭಿಪ್ರಾಯಕ್ಕೆ ವ್ಯಕ್ತ ಒಳಗ ಆಗ್ ಆಗ್ತಿರೋತ್ನಾ ಜನರ ಅಭಿಪ್ರಾಯ ಬಿಟ್ಬಿಡೋದು ನೋಡಪ್ಪ ಹಿಂಗೆ ಮೂರು ಜನ ಅವರೇ ಇದರಲ್ಲಿ ಯಾರು ಬೆಸ್ಟ್ ಅಂತ ಹೇಳ್ತಾರೆ ಅವ್ರನ್ನ ನಾವು ಘೋಷಣೆ ಮಾಡ್ತೀವಿ ಅಂತ ಅವ ಹಂಗೆಲ್ಲ ಮಾಡ್ಕೊಂಡು ಕೂತ್ರೆ ಮೋದಿ ಬೀದಿ ಬೀದಿಲ್ ನಗಾಡ್ಕೊಂಡು ತಿರುಗು ತಿರುಗಿಬಿಡ್ತಾರೆ ಒಂದು ಪ್ರಧಾನಮಂತ್ರಿ ಅಭ್ಯರ್ಥಿನ ಯಾರು ಆಕಾಂಕ್ಷಿ ಅಂತ ಆಯ್ಕೆ ಮಾಡೋಕ್ಕಾಯ್ತಾ ಇಲ್ಲ ನಿಮ್ಗಳಿಗೆ ನಿಮ್ಗಳಿಗೆ ಎಲೆಕ್ಷನ್ ಬೇರೆ ಕೇಳು ಅಂತ ಹೀಗಾಗಿ ಎಲ್ಲರೂ ಒಪ್ಪುವಂಥ ನಾಯಕರನ್ನು ಆಯ್ಕೆ ಮಾಡಬೇಕಾದಂಥ ಅತಿ ದೊಡ್ಡ ಜವಾಬ್ದಾರಿ ಎನ್ ಡಿ ಐ ಮೈತ್ರಿಕೂಟದ ಮೇಲಿದೆ ಈಗ ಎಲ್ಲದಕ್ಕೂ ಮೊದಲೇ ಒಂದು ಪಾರ್ಟಿ ಎಂ ಪಿ ಬಂದುಬಿಟ್ಟು ನಮ್ಮವ್ರು ಆಗಬೇಕು ಅನ್ನೋದು ಇನ್ನೊಂದು ಪಾರ್ಟಿ ಎಮ್ ಎಲ್ ಎ ಬಂದು ನಮ್ಮವ್ರು ಅನ್ನೋದು ಈಗ ಹೇಳೋರು ರಮನಾಥ ಠಾಕೂರ್ ಜೆ ಡಿ ಯು ಸಂಸದ ಬಿಹಾರ ಸಿ ಎಮ್ ನಿತೀಶ್ ಕುಮಾರ್ ಅವ್ರನ್ನೇ ಘೋಷಿಸಬೇಕು ಅಂತ ಎಸ್ ನಿಮ್ಮ ಪ್ರಕಾರ ಪ್ರಧಾನಿ ಯಾರಾಗಬೇಕು ಅನ್ನೋದು ಸೆಕೆಂಡ್ರಿ ಅದು ನಿಮ್ಮ ನಿಮ್ಮ ಅಭಿಪ್ರಾಯ ಆಬ್ವಿಯಸ್ಲಿ ಎಲ್ಲ ಮೋದಿ ಅಂತೀರಾ ಒಂದು ದರ್ಶನ ಒಂದು ದರ್ಶನ ರಾಹುಲ್ ಗಾಂಧಿ ಅಂತೀರಾ ಆದರೆ ಐ ಎನ್ ಡಿ ಐ ಎ ಮೈತ್ರಿಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿ ಆಕಾಂಕ್ಷಿ ಯಾರಾಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು